ಸೊ ದಯವಿಟ್ಟು ಚಪ್ಪಾಳೆಗಳೊಂದಿಗೆ ಅವರ್ ಡಿಯರ್ ನಮ್ಮ ಏರಿಯಾ ಹುಡುಗ ಪಕ್ಕಾ ಲೋಕಲ್ ನಿರೂಪ್ ಮೋಹನ್ ಪ್ಲೀಸ್. ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತು, ಡೌ ಮಾಡಿದ ಸಾಕು. ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಒಂದಿಬ್ಬರಿಗೆ ಐಡಿಯಾ ಬಂದಿರುತ್ತೆ, ಯಾರನ್ನ ಮಾತಾಡ್ಕೊಂಡು, ಇಲ್ಲಿ ನೋಡಿ ಇವನು ದಂಡುಪಾಳ್ಯ ಫೋರ್ ಅವಂತಾನೆ ಇವನು. ಇನ್ನೊಂದು ವಿಷಯ, ನಾನು ರಾಜರಾಜೇಶ್ವರಿ ನಗರ ಹುಡುಗ. ಈಗ ವ್ಯೋಮಕ್ಕೆ ಬರ್ಬೇಕಂದ್ರೆ ಯಾರು ಲ್ಯಾಂಡ್ ಮಾರ್ಕ್ ಏನು ಹೇಳ್ತಾರೆ, ರಾಗಿ ಗುಡ್ಡ ಇಂದ ಸ್ಟ್ರೈಟ್ ಬಾ, ಎಸ್ ಎಲ್ ವಿ ಆಪೋಸಿಟ್ ಇದೆ, ನಮ್ಮ ಏರಿಯಾ ಕೆಂಗೇರಿ ಮೋರಿ. 224 ವಿಧಾನಸಭಾ ಕ್ಷೇತ್ರ ಇದೆ ಕರ್ನಾಟಕ ಪೂರ. ಎಲ್ಲ ಬಿಟ್ಟು ಅಣ್ಣ ಹುಡ್ಕೊಂಬಂದು ಎಲೆಕ್ಷನ್ ನಿಂತಿದ್ದು ನಮ್ಮ ಏರಿಯಾದಲ್ಲಿ, ಹುಚ್ಚ ವೆಂಕಟು. ಓಟ್ ಹಾಕಕ್ ಹೋಗ್ತೀನಿ ಎಕಡ ಈ ತರ ಏರಿಯಾದಲ್ಲಿ ಬೆಳೆದ್ಮೇಲೆ ಎಕ್ಸ್ಪೆಕ್ಟೇಷನ್ ಎಷ್ಟ್ರಲ್ಲಿ ಇಟ್ಕೊಬೇಕು ನೀವು ಅಷ್ಟರಲ್ಲೇ ಇಟ್ಕೊಬೇಕು. ಆಮೇಲೆ ರೆಕಾರ್ಡ್ ಹಾಕ್ತಿದ್ರು ಪರವಾಗಿಲ್ಲ, ನಾನು ಆವಾಗ ಆವಾಗ ಶಾಟ ಅದು ಇದೆಲ್ಲ ಬಂದ್ಬಿಡುತ್ತೆ ತಕ್ಷಣ. ಈ 70s 80s ಅಲ್ಲಿ ಹುಟ್ಟಿರೋರು ಇದೇನ ಸಂಸ್ಕೃತಿ, ನಮ್ಮ ದೇಶದಲ್ಲಿ 136 crore ಪಾಪ್ಯುಲೇಷನ್ ಇದೆ, ಜಾಸ್ತಿ ಆಗಿರೋದೆ ಆ ಜನರೇಷನ್ ಇಂದ. ಈ ನಮ್ಮ ಅಪ್ಪ ಅಮ್ಮ ಜನರೇಷನ್ ಹೆಂಗ್ ಗೊತ್ತಾ, ರೂಮಲ್ಲಿ ಹೆಂಗನ ಕಬಡ್ಡಿ ಆಡೋ ಆಚೆ. ನಾನು ಮಾತಾಡ್ತೀನಿ. ಈಗೇನಾಗಿದೆ, ಈ ರಾಜರಾಜೇಶ್ವರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ಪ್ರಾಜೆಕ್ಟು ಡೆಲ್ಲಿಗೆ ಹಾಕ್ಬಿಟ್ರು. ಮುಖ ನೋಡಿದ್ರೆ ಹಂಗನ್ಸಲ್ಲ, ಐ ಟಿ ಹುಡುಗ ನಂಬಬೇಕು. ಆಮೇಲೆ ಬರ್ತೀನಿ. ಸೊ ಡೆಲ್ಲಿಗೆ ಹೋಗೋಕೆ ಮುಂಚೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು, ಮಗ ಡೆಲ್ಲಿ ಕ್ಲೈಮೇಟ್ ಖರಾಬಾಗಿರುತ್ತೆ, ಕ್ರೈಮ್ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ, ನೀನು ಹುಷಾರಲ್ಲಿ ನೀನಿರೋ ಹಂಗೆ ಹಿಂಗೆ ಅಂತ. ಲೈಟಾಗಿ ಬಕ್ ಬಕ್ ಬಕ್ಕ ಅಂತಿತ್ತು, ಯಾಕೆ ಗುರು ಇದೇನೇ ಕರೋ ಅದನ್ನ ಒಪ್ಕೊಂಡು ಪ್ರಾಜೆಕ್ಟ್ ಅಂತ. ಸರಿ ಹೋದೆ, ಅಲ್ಲಿಗೆ ಹೋದ್ಮೇಲೆ ಉಲ್ಟಾ ನಡೀತಿದೆ ಗುರು, ಡೆಲ್ಲಿ ಜನ ನನ್ನ ನೋಡಿದ್ರು ಕುಂತವ್ರೆ. ಒಂದಿನ ನೈಟು ಚಡ್ಡಿ ಒಂದು ಬನೀನ್ ಹಾಕೊಂಡು ಸುಮ್ಮನೆ ವಾಕ್ ಮಾಡ್ತಾ ಇದ್ದೀನಿ ನೈಟು, ಎದುರುಗಡೆ ಒಂದು ಆಂಟಿ ಬರ್ತಾ ಇದ್ರು ವಾಕ್ ಮಾಡಿಕೊಂಡು, ಇನ್ನೇನು ಹತ್ತತ್ರ ಬರ್ತಿದ್ದಂಗೆ ಆಂಟಿ ರೋಡ್ ಕ್ರಾಸ್ ಮಾಡ್ಬಿಟ್ರು. ಸರಿ, ಅವ್ರ ಮನೆ ಆ ಕಡೆ ಇರಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಮುಂದೆ ಹೋದೆ, ಸ್ವಲ್ಪ ಮುಂದೆ ಹೋಗಿ ಹಿಂದೆ ತಿರ್ತೀನಿ, ಆಂಟಿ ಮತ್ತೆ ರೋಡ್ ಕ್ರಾಸ್ ಮಾಡಿ ಕಡೆ ನಡೀತಾರೆ. ಅದು ಪರವಾಗಿಲ್ಲ, ಇನ್ನೊಂದಿನ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ 3 ಹುಡುಗರು ಬಂದು ವಿಶಿಲ್ ಹೊಡಿತವ್ರೆ. ಗುರು ಡೆಲ್ಲಿಗೆ ಹೋಗ್ಬಿಟ್ಟು ಯಾಕೆ ಹೇಳ್ತೀಯಾ ಬಾಳ, ಇವ್ನು ನನ್ನ ಫ್ರೆಂಡ್ ಬೇರೆ ಹೋಗಕ್ಕೆ ಮುಂಚೆ ಒಂದು ಹೇಳಿ ಕಳಿಸ್ಬಿಡಿದ, ಮಗ ಡೆಲ್ಲಿ ಹುಡುಗಿರಿಗೆ ಸೌತ್ ಇಂಡಿಯನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅಲ್ಲಿ ಹೋಗ್ಬಿಟ್ಟು ಡೈಲಿ ಶಿವರಾತ್ರಿನೇ. ಆಮೇಲೆ ಈ ಡೆಲ್ಲಿ ಜನ ಇನ್ನೊಂದು ಮಾತು ಮಾತಕ್ಕೂ ಬ್ಯಾಂಚರ್ ಬ್ಯಾಂಚರ್, ನಾವು ಕನ್ನಡಿಗರು ಸುಸಂಸ್ಕೃತರು ಅದೆಲ್ಲ ಯೂಸ್ ಮಾಡಲ್ಲ. ಬಟ್ ಒಂದಿನ ಏನಾಯಿತು, ಕ್ಯಾಬ್ ಬುಕ್ ಮಾಡಿದೆ, ಒಂದು ಜಾಗಕ್ಕೆ ಹೋಗಬೇಕಾಗಿತ್ತು, ಕೂತ್ಕೊಂಡೆ ಒಳಗಡೆ. ಅವ್ನು ಹೇಳಿದೆ, ಸರ್ ಇದು ಪೀಕ್ ಟ್ರಾಫಿಕ್ ಟೈಮು, ಸೊ ರೀಚ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅದು ಇದು ಅಂದ. ಪರವಾಗಿಲ್ಲ ಓಕೆ ಸರ್ ನಡೀರಿ ಅಂದೆ. ಹೋಗ್ತಾನೆ ಇದ್ದೇನೆ ಹೋಗ್ತಾನೆ ಇದ್ದೇನೆ ಹೋಗ್ತಾನೆ ಅಂದರೆ ಆಲ್ಮೋಸ್ಟ್ ಡೆಸ್ಟಿನೇಷನ್ ಬಂದ್ಬಿಡ್ತು. ಟ್ರಾಫಿಕ್ ಎಲ್ಲೋಯ್ತು ಅಂತ ಇವನ್ನ ಕೇಳಿದೆ, ಪ್ರೋ ಟ್ರಾಫಿಕ್ ಅಂದ್ರಲ್ಲ ಎಲ್ಲಿ ಏನಾಯಿತು ಅಂತ. ಇವಾಗ ಬಂದಲ್ಲ ಸರ್ ಅದೇ ಟ್ರಾಫಿಕ್ಕು ಅಂದ. ಆವಾಗ ಯೂಸ್ ಮಾಡಿದೆ, ಬ್ಯಾಂಚೋದ್ ನಿಮ್ಮ ಫ್ಯಾಮಿಲಿ ಇಚ್ಚೋದು ಬಾರೋ ಬೆಂಗಳೂರಲ್ಲಿ. ಸಿಲ್ಕ್ ಬೋರ್ಡು BMTC ಬಸ್ ಅಲ್ಲಿ ಒಂದಿನ ಬಾತ್ರೂಮ್ ಅರ್ಜೆಂಟ್ ಆಯ್ತು ಅಂತ ಇಳ್ಬಿಟ್ಟೋಗ್ಬಿಡು, ನಿರ್ಮಲಾ ಶೌಚಾಲಯ ಯೂಸ್ ಮಾಡ್ಕೊಂಡು ಬಂದಿನಿ, ಬಸ್ ಅಲ್ಲೇ ಇದೆ. ಇನ್ನೊಂದು ಹೇಳ್ತೀನಿ, ನಾನು ಪಕ್ಕ ಮಿಡಲ್ ಕ್ಲಾಸ್ ಹುಡುಗ, ಯಾವತ್ತೂ ಫ್ಯಾನ್ಸಿ ರೆಸ್ಟೋರೆಂಟು ಫ್ಯಾನ್ಸಿ ಡೇಟ್ಸ್ಗೆಲ್ಲ ಹೋಗಿರಲಿಲ್ಲ. ಫಸ್ಟ್ ಟೈಮು ಈ ಫ್ಯಾನ್ಸಿ ಹುಡುಗಿರನ್ನ ಮೀಟ್ ಮಾಡ್ಬಿಟ್ಟೆ. ಕರ್ಕೊಂಡೋದ್ರು ಕೊಡು ಒಂದು ರೆಸ್ಟೋರೆಂಟ್ಗೆ, ಮೆನು ಕೊಟ್ಟ ಏನೂ ಅರ್ಥ ಆಯ್ತಾ ಇಲ್ಲ, ಸೇಮ್ ಇಂಜಿನಿಯರಿಂಗ್ ಸಿಲೆಬಸ್ಸು. ಟಾಪ್ ಟು ಬಾಟಮ್ 2-3 ಸಲ ನೋಡಿದೆ, ಸರಿ ರೈಟ್ ಸೈಡ್ ನೋಡಕ್ಕೆ ನಮ್ಮನ್ನ ಕಮ್ಮಿ ರೇಟ್ ಯಾವುದೋ ಒಂದು ಆರ್ಡ್ರ್ ಮಾಡಿ ಸಾಯಣ ಅಂತ. ಅಷ್ಟರೊಳಗೆ ಇವಳು ಏನೋ ಹೇಳಿದ್ಲು, ಬ್ರೂಸ್ ಕೇಟಾ 1 plate ಅಂತ. ಯಾವ್ದು ಗುರು ನಮ್ಗೆ, ಮೀಟು ಸೇಮ್ 1 more plate ತಂದಿಟ್ಟ ಗುರು, 350 rupees ಅದು ರಸ್ಕು. ರಸ್ಕು ಮೇಲೆ ಟೊಮೆಟೊ ಕುಯ್ದಾಕ್ಬಿಟ್ಟು ಕೊತ್ತಂಬರಿ ಉದುರಿಸ್ಬಿಟ್ಟವನೆ. ಅದೇನು ತಿನ್ನೋದು ತಿಕ್ಕಿಕೊಳ್ಳೋದು ಒಂದು ಗೊತ್ತಾಗಿಲ್ಲ. ಇವಳಿಗೆ ಲಾಸ್ಟಲ್ಲಿ ಕಾಫಿ ಬೇರೆ ಕುಡಿಬೇಕು, ಸೊ ಕಾಫಿ ಕುಡಿತೀಯ ಅಂದ್ರು ಗುರು. ಅಲ್ಲಿವರೆಗೂ ನಮ್ಮ ಅಮ್ಮ ಮಾಡಿದ್ರೆ ಬ್ರೂ ಕಾಫಿ, ಆಚೆ ಹೋದ್ರೆ ಕಾಫಿ ಹಟ್ಟಿ. ಇದು ಯಾವುದೋ ಫ್ಯಾನ್ಸಿ ಜಾಗ, ಇವಳು ಅಮೇರಿಕಾನು, ಸೇಮ್ ಟು ಮೀ ಆಲ್ಸೋ.
ತಗೊಂಬಂದ ಗುರು ಕರ್ರಗಿದೆ. ಟೇಸ್ಟ್ ಮಾಡಿದ್ರೆ ಕಾನ್ಸಂಟ್ರೇಟೆಡ್ ಕತ್ತೆ ಉಚ್ಚೆ ಥರ ಇದೆ. ಅದ್ರ ಟೇಸ್ಟ್ ನಿಂಗೆ ಗೊತ್ತು ಅಂತೆಲ್ಲ ಕೇಳಬಾರ್ದು. ಈ ಹುಡುಗಿರ ಬಗ್ಗೆ ಹೇಳ್ತೀನಿ ಗುರು, ಇಲ್ಲಿ ಯಾರಣ್ಣ ಇದ್ದೀರಾ? ಇಬ್ರು ಬೆಸ್ಟ್ ಫ್ರೆಂಡ್ಸ್, ಅವ್ರವ್ರನ್ನೇ ಟ್ಯಾಗ್ ಮಾಡ್ಕೊತೀರಲ್ಲ. ಮೈ ಬೇ, ಯು ಆರ್ ಮೈ ಕಾನ್ಸ್ಟೆಂಟ್. ಅದೇ ನೀವು ಮತ್ತೆ ರೀಟ್ಯಾಗು. ಓ ಮೈ ಬೇ ಸೇಕ್, ಇವಳು ಬೇ, ಅವಳು ಇಡಿಂಬೆ. ಯಾವುದು ಗುರು ಇದು ಹಿಂಸೆ ನಮಗೆ ಅದನ್ನ ನೋಡೋದು? ಅದು ಪರವಾಗಿಲ್ಲ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದು ಬಯೋ ಹಾಕ್ತಾರೆ, ಯಾವ ರೇಂಜಿಗೆ ನನಗೆ ತಿಕ್ಕ ಅವ್ರು ಇರುತ್ತೆ ಅಂದ್ರೆ, ವಿಶ್ ಮಿ ಆನ್ 11th August. ನಾನು ಮಾಡಲ್ವೇ? ಯಾವ ಗುಬಾಲ್ ನನ್ ಮಗ ಗುರು ನನ್ನ ಬರ್ಡೇ ವಿಶ್ ಮಾಡುವಂತ ಹಾಕೊಂತಾನೆ? ಅದು ಬರೋಲ್ಲ, ಕೇಕ್ ಮರ್ಡರ್ ಅಂತೆ. ಇನ್ನೊಬ್ಳು ಹಾಕೊಂಡಿದ್ಲು, ಏಂಜಲ್ ಲ್ಯಾಂಡೆಡ್ ಆನ್ ಅರ್ತ್. ಲ್ಯಾಂಡೆಡ್ ಟರ್ಬುಲೆನ್ಸ್ ಆಗಿ ಅಲ್ಲೇ ಹೋಗ್ಬಿಡ್ಬೇಕಾಗಿತ್ತು, ಪೀಡೆ ತೊಲಗಿರೋದು.